ಇಂಧನ ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಐಟಿ ಕಾಟ ಶುರುವಾಗಿದೆ. ನೋಟ್ ಬ್ಯಾನ್ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಬ್ಯಾಂಕ್ ಅಕೌಂಟ್ಗಳಿಂದ ಹಿಡಿದು ಶಿಕ್ಷಣ ಸಂಸ್ಥೆಗಳ ಮೂಲಕ ಸುಮಾರು 100 ಕೋಟಿ ವಹಿವಾಟು ನಡೆದಿದೆ ಎನ್ನಲಾಗಿದೆ. ಹಣದ ಮೂಲದ ಬಗ್ಗೆ ಪ್ರಶ್ನೆ ಕೇಳಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ಡಿಕೆಶಿ ಐಟಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, 100 ಕೋಟಿ ವಹಿವಾಟಿನ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದು ನಾಳೆ ಈ ಎಲ್ಲದರ ಒಂದು ವಿಚಾರಣೆ ಇರುತ್ತಾ ಹೇಗೆ? ಖಂಡಿತವಾಗಿಯೂ ದಿವ್ಯಾ, ಈಗಾಗಲೇ ಡಿಕೆಶಿ ಅವರ ಮನೆ ಮೇಲೆ ಐಟಿ ರೈಡ್ ಆದ ಬಳಿಕ 27 ಅಕೌಂಟ್ಗಳನ್ನ ಫ್ರೀಸ್ ಮಾಡಿರುವಂತದ್ದು. 27 ಅಕೌಂಟ್ಗಳ ವಹಿವಾಟು ಸರಿಸುಮಾರು 100 ಕೋಟಿ ಅಂತ ಹೇಳಿ ಈಗ ಐಟಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಮಾಹಿತಿಯನ್ನ ಆಧರಿಸಿ ಏನು ಡಿಕೆ ಶಿವಕುಮಾರ್ ಅವರಿಂದ ಒಂದಷ್ಟು ಕ್ಲಾರಿಫಿಕೇಶನ್ ಪಡ್ಕೊಳ್ಬೇಕಾಯ್ತು. ಆ ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಕೇವಲ 3 ಗಂಟೆಗಳ ಕಾಲ ಅವ್ರನ್ನ ವಿಚಾರಣೆ ಒಳಪಡಿಸಿದ್ರು. ಆದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ಅಲ್ಲಿ ಮನೆಯಲ್ಲಿ ಸಿಕ್ಕಂತ ಮಹತ್ವದ ದಾಖಲೆಗಳೇನಿತ್ತು, ಜೊತೆಗೆ ಅಕೌಂಟ್ಗಳಿರ್ಬೋದು, ಬೇನಾಮೆ ಆಸ್ತಿಯ ಒಂದಷ್ಟು ಮಾಹಿತಿ ಏನಿತ್ತು, ಇದನ್ನೆಲ್ಲದಕ್ಕೂ ಸಹ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ಮತ್ತೆ ನಾಳೆ ಇಲ್ಲ ನಾಡಿದ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಡಿಕೆಶಿ ಅವರಿಗೆ ಸಮಂತನ ಐಟಿ ಅಧಿಕಾರಿಗಳು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಂದ್ರೆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಈ ಮಾಹಿತಿಗಳೇನಿದ್ದಾವೆ, 100 ಕೋಟಿ ವಹಿವಾಟು ಇರುವುದು, ಜೊತೆಗೆ ಬೇರೆ ಬೇರೆ ದಾಖಲೆಗಳು, ಮಹತ್ವದ ದಾಖಲೆಗಳೇನಿತ್ತು, ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಒಳಪಡಿಸೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ದಿವ್ಯಾ. ನೋಟ್ ಬ್ಯಾನ್ ಇಂದ ಹಿಡಿದು ಇಲ್ಲಿಯವರೆಗಿನ ಅಕೌಂಟ್ ನ ಪರಿಶೀಲನೆನ ಅಥವಾ ಇತ್ತೀಚಿನ ಡೆವಲಪ್ಮೆಂಟ್ಸ್ ನ ಇಟ್ಟುಕೊಂಡು ಈ ಪರಿಶೀಲನೆನ ಹೇಗೆ ಮುರಳಿ? ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಕಂಟಕ ಶುರುವಾದಂತೆ ಕಾಣಿಸ್ತಾ ಇದೆ. ನೋಟ್ ಬ್ಯಾನ್ ಆದ ದಿನದಿಂದ ಇಲ್ಲಿಯವರೆಗೂ ವಹಿವಾಟಾದಂತಹ 100 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಮೂಲವನ್ನ ತಿಳಿಸುವಂತೆ ಐಟಿ ಮಾಹಿತಿಯನ್ನ ಕೇಳಿ ಒಂದು ನೋಟಿಸ್ ಅನ್ನ ರವಾನೆ ಮಾಡಿದೆ. ಈ ಪ್ರಶ್ನೆಗೆ ಇದೀಗ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಡಲಿಕ್ಕೆ 2 ದಿನದ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಡಿಕೆ ಶಿವಕುಮಾರ್ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಐಟಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತಾರೆ.